ಲಾಸ್ಟ್ ಟೂ ಡೇಸ್, ಟೂ ಡೇಸ್ ಏನೋ ಒಂದು ಎರಡು ವಾರ ಯಾರು ನಾನು ರೆಕಮೆಂಡೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿಯಪ್ಪ, ನೀವು ರೆಕಮೆಂಡ್ ಭಾಳ ಸತ್ಯವಂತ, ನೀವು ಸೈನ್ ಹಾಕಿಲ್ಲ, ನೀವು ಸೈನ್ ಯಾರೋ ಫೋರ್ಜರಿ ಮಾಡಿದ್ದಾರೆ. ಅದು ಯಾರು ಫೋರ್ಜರಿ ಮಾಡಿದ್ದಾರೆ? ಯಾಕೆ ನೀನು ಇನ್ನ ಲೆಟರ್ ಕೊಟ್ಟಿಲ್ಲ ಸರ್ಕಾರಕ್ಕೆ? ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನೀನು ಯಾಕೆ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿಲ್ಲ? ಕೊಡು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬೇಡ, ನೀನು ಪೊಲೀಸ್ ಕಾನ್ಸ್ಟೇಬಲ್ ಕೊಡ. ನೀನು ನನ್ನ ಸಿಗ್ನೇಚರ್ನ ಫೋರ್ಜ್ ಮಾಡಿದ್ದಾರೆ ಅಂತೇಳಿ ನೀನು ಏನೇ ಹೇಳಿಲ್ಲ ಅಂತ ಕೊಡು. ಯಾಕೆ ಕೊಡ್ತಾ ಇಲ್ಲ ನೀನು? ವೈ ಆರ್ ಯು ನಾಟ್ ಗಿವಿಂಗ್ ದಿಸ್? ಇಫ್ ಇಟ್ ಈಸ್ ಸೋ, ಎಲ್ಲ ಆಫೀಸರ್ಸ್ ಯಾರ್ಯಾರು ಅದಕ್ಕೆ ಮಾಡಿದ್ರು ಎಲ್ಲ ಕಂಪ್ಲೀಟ್. ಇವತ್ತೇ ನಾಳೆನ ನಾಳಿದ್ದು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡು, ಇಲ್ಲ ಇನ್ನೊಂದು ಚೀಫ್ ಮಿನಿಸ್ಟರ್ ನಾನು ಚೀಫ್ ಮಿನಿಸ್ಟರ್ ಇದನ್ನೇ ಸೈನ್ಯನೇ ಫೋರ್ಜರಿ ಮಾಡ್ತಾರೆ ಅಂತಂದ್ರೆ, ಆಮೇಲೆ ಯಾರು ಆ ಸಿಗ್ನೇಚರ್ ಫೋರ್ಜರಿ ಸಿಗ್ನೇಚರ್ ಮೇಲೆ ಆದೇಶ ಮಾಡಿದಂದ್ರೆ, ಲೆಟ್ ಅಸ್ ಆಲ್ ಸಸ್ಪೆಂಡ್ ಆಲ್ ಆಫ್ ದಮ್, ಟೇಕ್ ಆಕ್ಷನ್, ಲೆಟ್ ಆಲ್ ಆಫ್ ದೆಮ್ ಬಿ ಪ್ರಾಸಿಕ್ಯೂಟೆಡ್. ಎಲ್ಲರ ಮೇಲೂ ಯಾರೇ ಆಗಿರಲಿ, ಪಿ ಎ ಆಗಿರಲಿ, ಪಿ ಎ ತಂದುಕೊಟ್ಟಿರೋರು ಅಲ್ಲಿ ಬರೆದವರು ಪ್ರಸ್ತಾವನೆ ಕೊಡ್ತಿರೋರು ಎಲ್ಲರೂ ಕೂಡ ಮಾಡಲ್ಲ. ಇನ್ನ ನೀವು ಇನ್ನ ನಿಮ್ ಸಿಗ್ನೇಚರ್ನ ಈ ರೀತಿ ಮಿಸ್ಯೂಸ್ ಮಾಡಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿಗ್ನೇಚರ್ನ, ನನಗೂ ನಿಜ ಏನಂತ ಆಮೇಲೆ ನನಗೆ ಇನ್ನೊಂದು ಕವರ್ ಯಾರು ಕಳಿಸ್ಕೊಟ್ರು ನನಗೆ? ಇವರು ಬೇಲ್ಗೆ ಹೋಗ್ತಾರೆ, ಬೇಲ್ ಕುಡಿ ಅಂತ ನನಗೆ ಹೋಗ್ತಾರೆ, ಬೇಲ್ ಕುಡಿ ನನಗೆ ಅಂತ ಹಾಕುತ್ತಾರೆ ಯಾವುದೋ ಕೋರ್ಟಲ್ಲಿ. ನನಗೆ ಗೊತ್ತಿಲ್ಲ ಆ ಕೋರ್ಟ್ ಅಂತ ಎಲ್ಲೋ ಕರೆದಿದ್ದಾರೆ. ಆ ಬೇಲ್ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಟ್ ಈಸ್ ಸಬ್ಮಿಟೆಡ್ ದಟ್ ಕ್ಯಾನ್ ಬಿ ಸೀನ್ ಫ್ರಮ್ ದಿ ಫ್ಯಾಕ್ಟ್ಸ್ ಆಫ್ ದಿ ಸರ್ಕಮ್ಸ್ಟಾನ್ಸಸ್ ಆಫ್ ದಿ ಕೇಸ್ ರಿಗಾರ್ಡಿಂಗ್ ದಿ ಸೇಮ್ ಅಲಿಗೇಷನ್. ದೇರ್ ಇಸ್ ಆಲ್ರೆಡಿ ಎನ್ FIR ಇನ್ ದಿ ಕ್ರೈಮ್ ನಂಬರ್ 63 ಆಫ್ 2011. ಇದು 2011, 2011 ಯಾರಿದ್ರು ಯಡಿಯೂರಪ್ಪನಿದ್ದರು ಆಗ, ಆಗ ಕೀದಾಗಿದೆ, ವಿಚ್ ಇಸ್ ಪೆಂಡಿಂಗ್ ಫಾರ್ ಇನ್ವೆಸ್ಟಿಗೇಷನ್ ಬ್ಯಾರಿಂಗ್ ದಿ ಅಲಿಗೇಷನ್ ಅಗೇನ್ಸ್ಟ್ ದಿ ಪಿಟಿಷನರ್. ಇಟ್ ಈಸ್ ದಟ್ ಈ ಇನ್ ದಿ ಕೆಪಾಸಿಟಿ ಆಫ್ ಚೀಫ್ ಮಿನಿಸ್ಟರ್ ಹ್ಯಾಸ್ ಪಾಸ್ಡ್ ಅನ್ ಆರ್ಡರ್ ರೆಕಮೆಂಡಿಂಗ್ ಫಾರ್ ದಿ ಗ್ರಾಂಟ್ ಆಫ್ ಮೈನಿಂಗ್ ಲೀಸ್ ಇನ್ ಫೇವರ್ ಆಫ್ ಮಿಸ್ಟರ್ ವೆಂಕಟೇಶ್ವರ ಮಿನರಲ್ಸ್, ಇಗ್ನೋರಿಂಗ್ ದಿ ಪ್ರಾವಿಜನ್ಸ್ ಆಫ್ 59 ಆಫ್ ದಿ ಮಿನರಲ್ ಕನ್ಸ್ಟಿಟ್ಯೂಷನ್ ರೂಲ್ಸ್. ಬಟ್ ದಿಸ್ ಇಸ್ ಮಿಸ್ಅಂಡರ್ಸ್ಟುಡ್ ಬೈ ದಿ ಅಫಿಷಿಯಲ್ಸ್ ಇನ್ ಡಿಫರೆಂಟ್ ಆಂಗಲ್, ಬಿಕಾಸ್ ಇನ್ ರೆಸ್ಪೆಕ್ಟ್ ಆಫ್ ದಿ ಸೇಮ್ ಸಬ್ಜೆಕ್ಟ್ ದಿ ಮ್ಯಾಟರ್ ಇನ್ ದಿ ಲೀಸ್ ಏರಿಯಾ ಈಸ್ ಕನ್ಸರ್ನ್ ವಿಚ್ ಕ್ಯಾನ್ ವಿಚ್ ವಾಸ್ ಬೀಯಿಂಗ್ ಆಲ್ರೆಡಿ ಲೀಸ್ಡ್ ಔಟ್ ಇನ್ ಫೇವರ್ ಆಫ್ ಚೌಗ್ಲೆ ಅಂಡ್ ಕಂಪನಿ ಅಂಡ್ ದಿ ಸೇಟ್ ಚೌಗ್ಲೆ ಅಂಡ್ ಕಂಪನಿ ಆಟ್ ಸರ್ನರ್ ದಿ ಏರಿಯಾ ಇನ್ ಫೇವರ್ ಆಫ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಇನ್ ದಿ ರೆಸ್ಪೆಕ್ಟ್ ಆಫ್ ದಿ ಸರ್ನ್ ಏರಿಯಾ ಇನ್ ಕನ್ಸ್ ಅಡಗಿಂಗ್ ಇಶ್ಯೂ ನೋಟ್. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, therefore the act of this petitioner is passing an order on 5/10/2008 does not constitute any criminal offence, but it was only a preliminary stage of the order recommending for grant of mining lease in favor of Venkateshwara Minerals was passed and no notification issued, therefore the petitioner is not liable for any offence. andre oba mukhyamantri agidono nare il barthidare, therefore on being in the place the file was in the notice. The petitioner, the chief minister has passed an order recommending for granting of reserve. Therefore, again a note was put up that the file is necessary to be submitted to the government of India for approval and clearance. Avare oppkondo tanna bail application alli idu preliminary nane recommend maadi central government kalisidini ant heli avaru andre ನಿಂದಲ್ಲೇ ಹೋದ್ಮೇಲೆ ನೀನ್ ಯಾಕೆ ಕೋರ್ಟ್ಗೆ